ಫುಡ್ ಹ್ಯಾಬಿಟ್ ನನ್ನ ಹಕ್ಕು ಅದನ್ನ ಕೇಳೋಕೆ ನೀನು ಯಾರು ಇಲ್ಲಿಯವರೆಗೂ ನಾನು ಗೋಮಾಂಸ ಹಂದಿ ಮಾಂಸ ತಿಂದಿಲ್ಲ ತಿನ್ನಬೇಕು ಅನ್ಸಿದ್ರೆ ತಿಂತೀನಿ ಆಹಾರ ನನ್ನ ಹಕ್ಕು ಅದನ್ನ ಕೇಳೋಕೆ ಇವನ್ ಯಾರು ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಟೀಕೆಗೆ ಏಕವಚನದಲ್ಲೇ ತಿರುಗೇಟನ್ನು ನೀಡಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಇವರು ಯಡಿಯೂರಪ್ಪ ಗೋಮಾಂಸ ತಿನ್ನೋದೇ ಸಾಧನೆ ಅಂದಿದ್ದಾನೆ ಅವನಿಗೆ ನಾನೇನು ಮಾಂಸ ತಿನ್ನು ಅಂತ ಹೇಳಿದ್ದೀನ ನೀನು ಬರೀ ಸೊಪ್ಪು ತಿನ್ನು ಆದರೆ ನಾನು ಅದನ್ನೇ ತಿನ್ನಬೇಕು ನಾನು ಸೊಪ್ಪು ತಿನ್ನುತ್ತೇನೆ ಮಾಂಸ ತಿನ್ನುತ್ತೇನೆ ಕೊಬ್ಬಿದ ಹೋರಿ ಮಾಂಸ ತಿನ್ನಬೇಕು ಎಂದು ಶ್ಲೋಕದಲ್ಲಿ ಇದೆ ಅದು ಯಾವ ಶ್ಲೋಕದಲ್ಲಿ ಅನ್ನೋದನ್ನ ಇನ್ನೊಮ್ಮೆ ಹೇಳುತ್ತೇನೆ ಎಂದು ಹೇಳಿದ್ದಾರೆ ಇಶಲ್ಲ ಗೊತ್ತಾಯ್ತಾ ಈಗ ಫುಡ್ ಹ್ಯಾಬಿಟ್ ನನ್ನ ಕಲ್ವಾ ನಾ ತಿನ್ನೋದನ್ನ ನೀವು ಪ್ರಶ್ನೆ ಮಾಡಕ್ಕೆ ಯಾರ್ರಿ ನೀವು ಇದನ್ನ ಹೇಳಿದ್ರೆ ಅವರು ಕೋಪ ಯಡಿಯೂರಪ್ಪ ಹೇಳ್ತಾರೆ ತಿನ್ನದೆ ಬೀಫ್ ತಿನ್ನೋದೇ ಒಂದು ಸಾಧನೆ ಅಂತ ಅನ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂತ ನಾ ತಿಂದಿಲ್ಲ ಸೋ ಫಾರ್ ಐ ಹ್ಯಾವ್ ನಾಟ್ ಟೇಸ್ಟೆಡ್ ಇಟ್ ಒಂದು ವೇಳೆ ಅವರು ನಾನು ತಿನ್ನಬೇಕು ಅಂತ ನನಗೆ ಅನಿಸಿದ್ರೆ ನಾ ತಿಂತೀನಿ ನೀನು ಯಾವ ಒಂದು ಕೇಳೋಕ್ಕೆ ಇಟ್ ಈಸ್ ಮೈ ರೈಟ್ ಫುಡ್ ಹ್ಯಾಬಿಟ್ ಈಸ್ ಮೈ ರೈಟ್ ಯಾವ ತಿನ್ನಬೇಕು ಯಾವ ತಿನ್ನಬಾರ್ದು ಅನ್ನೋದು ನಾನು ನೀನು ಹೇಳ್ದ ಕೇಳಬೇಕಾ ಏ ಬರೀ ಸೊಪ್ಪನೆ ತಿನ್ನು ಅಂದ್ರೆ ಸೊಪ್ಪು ತಿನ್ನೋದ ನಾನು ಗೆಡ್ಡೆ ಗೆಣಸನೇ ತಿನ್ನುವಂದ್ರೆ ಗೆಡ್ಡೆ ಗೆಣಸು ತಿನ್ನದ ನಾನು ಮಾಂಸನೂ ತಿಂತೀನಿ ಕೋಳಿನೂ ತಿಂತೀನಿ ಸೊಪ್ಪನೂ ತಿಂತೀನಿ ಮುದ್ದೆನೂ ತಿಂತೀನಿ ಜೋಳದ ರೊಟ್ಟಿನೂ ತಿಂತೀನಿ ನನ್ನ ಇಷ್ಟಪ್ಪ ಏನು ಧಾರ್ಮಿಕ ಎಲ್ಲಿ ಯಾವ ಧರ್ಮದಲ್ಲಿ ಹೇಳಿದ್ದಾರೆ ಹಂಗಂತ ವಿಚ್ ಧರ್ಮ ಸೇಸ್ ಲೈಕ್ ದಟ್ ಟೆಲ್ ಮಿ ಇಂಥದ್ದೇ ತಿನ್ರಿ ಅಂತ ಯಾರು ಹೇಳಿದ್ದಾರೆ ಹೇಳಿ ನಾನು ಶ್ಲೋಕ ಮರೆತು ಬಿಟ್ಟಿದ್ದೀನಿ ಕೇಳ್ಕೊಂಡು ಹೇಳ್ತೀನಿ ಒಳ್ಳೆ ಕೊಬ್ಬದ ದನಿನ ಮಾಂಸ ತಿನ್ನಬೇಕು ಅಂತ ಒಂದು ಶ್ಲೋಕ ಇದೆ ನೋಡಿ ಇದು ಹೇಳಿದ್ರೆ ಕಾಂಟ್ರವರ್ಸಿ ಮಾಡಾಕ್ಬಿಡ್ತಾರೆ ಅಂತ ನೀವೇ ಮಾಡ್ಬಿಡ್ತೀರಿ ಕಾಂಟ್ರವರ್ಸಿ ನೀವು ಏನ್ ಮಾಡ್ತೀರಿ ನೀವು ಸ್ವಲ್ಪ ಅದಕ್ಕೆ ಟ್ವಿಸ್ಟ್ ಕೊಟ್ಟು ಟ್ವಿಸ್ಟ್ ಮಾಡಿ ಹೇಳ್ತೀರಿ ಅವ್ರು ಅದಕ್ಕೆ ಇನ್ನೊಂದಷ್ಟು ಟ್ವಿಸ್ಟ್ ಕೊಡ್ತಾರೆ ಸಿ ದೇರ್ ಇಸ್ ಒಂದು ಶ್ಲೋಕ ಶ್ಲೋಕ ಬರ್ದಿರೋರು ಅಲ್ಲಪ್ಪ ಯಾರು ನಾನು ಬರ್ದನ ಯಾರಿಗೆ ಸಂಸ್ಕೃತ ಗೊತ್ತಿದ್ರೆ ಅವರೇ ಎಲ್ಲ ಬರೆದ ಶ್ಲೋಕಗಳನ್ನ